ವೀಕ್ಷಕರ ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ರಾಜ್ಯದ ಪರಿಶಿಷ್ಟ ಸಮುದಾಯಕ್ಕೆ ಮುಂಬರುವ ಚುನಾವಣೆಯಲ್ಲಿ ಪ್ರಾತಿನಿಧ್ಯ ನೀಡಲು ಒತ್ತಾಯಿಸಿ ಸಮುದಾಯದ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ತುಮಕೂರಿನಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಇದುವರೆಗೂ ನಮ್ಮ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡದ ಕಾರಣ ನಮ್ಮ ಸಮುದಾಯದ ಜನರು ಹಿಂದುಳಿದಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಕನಿಷ್ಠ 10 ಕ್ಷೇತ್ರಗಳಲ್ಲಿ ತಮ್ಮ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವ ಮೂಲಕ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಕುಳುಬ ಸಮಾಜದ ಜಿಲ್ಲಾಧ್ಯಕ್ಷರನ್ನಾಗಿ ಲೋಕೇಶ್ ಸ್ವಾಮಿಯವರನ್ನು ನೇಮಿಸಲಾಯಿತು. ಎಕೆಎಂಎಸ್ನ ಪದಾಧಿಕಾರಿಗಳು ಹಾಗೂ ಕುಳುಬ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಒತ್ತು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂತ ಕೊರಮ ಮತ್ತು ಕೊರಚ ಸಮಾಜವನ್ನು ಈ ರಾಜ್ಯದ ಉದ್ದಗಲಕ್ಕೂ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಸಕ್ರಿಯವಾಗಿ ಸಂಘಟನೆ ಮಾಡುತ್ತಾ ಬರ್ತಾ ಇದೆ. ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಬಹಳ ವಿಶೇಷವಾಗಿ ಈಗ ಮೊನ್ನೆ ಎಜೆ ಸದಾಶಿವ ಆಗದ ವರದಿಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡಿ ಬಂದಿದ್ದೀವಿ. ಕಳೆದ 70 ವರ್ಷಗಳಿಂದ ಎಲ್ಲ ರಾಜಕೀಯ ಪಕ್ಷಗಳು ಪರಿಶಿಷ್ಟ ಜಾತಿಯಲ್ಲಿರುವಂತ ಬಹುಸಂಖ್ಯಾತ ಮತ್ತು ಮುಖ್ಯವಾಹಿನಿಯಲ್ಲಿರುವಂತ ಸಮುದಾಯಗಳಿಗೆ ಅತಿ ಹೆಚ್ಚು ಮಣೆಯನ್ನು ಹಾಕ್ತಾ ಬಂದಿದ್ದಾರೆ. ಆದರೆ ರಾಜ್ಯದಲ್ಲಿ 5ನೇ ಅತಿ ದೊಡ್ಡ ಸಮುದಾಯ ಪರಿಶಿಷ್ಟ ಜಾತಿ ಒಳಗೆ ಕೊರಮ ಕೊರಚ ಸಮಾಜ. ಮೊದಲನೇದಾಗಿ ನಮ್ಮ ಎಡಗೈ ಸಹೋದರರಿದ್ದಾರೆ, ಎರಡನೇದು ನಮ್ಮ ಬಲಗೈ ಸಹೋದರರಿದ್ದಾರೆ, ಮುಂದುವರೆದು ಮೂರನೇದಾಗಿ ಬೋವಿ ಸಮಾಜ ಇದೆ, ಒಂದು 12 ಲಕ್ಷ ಇದ್ದಾರೆ. ಲಂಬಾಡಿ ಸಮಾಜ ಅವರೊಂದು 10 ಲಕ್ಷ ಇದ್ದಾರೆ 2011 ಜನಗಣತಿ. ಆ ನಾಲ್ಕು ಸಮುದಾಯಗಳನ್ನ ಹೊರತುಪಡಿಸಿ ನೆಕ್ಸ್ಟ್ 5 ಅತಿ ದೊಡ್ಡ ಸಮುದಾಯ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕೊರಮ ಕೊರಚ ಜನಾಂಗ. ಕೊರಮ ಕೊರಚ ಜನಾಂಗಕ್ಕೆ ಕಳೆದ 15 ವರ್ಷಗಳಿಂದ ಎಲ್ಲ ರಾಜಕೀಯ ಪಕ್ಷಗಳು ಮೀಸಲು ಕ್ಷೇತ್ರಗಳಲ್ಲಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಪ್ರಾತಿನಿಧ್ಯ ನೀಡಬೇಕಾಗಿತ್ತು. ಯಾವುದೇ ಪ್ರಾತಿನಿಧ್ಯವನ್ನು ನೀಡಿದರನ್ನ ಇವತ್ತು ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಖಂಡಿಸುತ್ತದೆ. ತುಮಕೂರಿನ ಕುವೆಂಪು ವೃತ್ತದ ಬಳಿ ಇರುವ ಕ್ರೀಡಾಶಾಲೆಯ ಬೆಡ್ಗಳಿಗೆ ಬೆಂಕಿ ತಗುಲಿದ್ದು ಜಿಮ್ನಾಸ್ಟಿಕ್ ಬೆಡ್ಗಳಿಗೆ ಬೆಂಕಿ ತಗುಲಿ ಹಾನಿಯುಂಟಾಗಿದೆ. ಕ್ರೀಡಾ ವಸತಿ ಶಾಲೆಯ ಹೊರಾಂಗಣದಲ್ಲಿ ಶೆಡ್ ಒಂದರ ಕೆಳಗೆ ಹಾಕಲಾಗಿದ್ದ ಬೆಡ್ಗಳಿಗೆ ಸಂಜೆ 5:45 ರ ವೇಳೆಗೆ ಅಕಸ್ಮಾತ್ ಆಗಿ ಬೆಂಕಿ ತಗುಲಿದ್ದು ಇಡೀ ಬೆಡ್ಗಳಿಗೆ ಅಗ್ನಿ ಆವರಿಸಿತ್ತು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಗಳು ಅಗ್ನಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಗ್ನಿ ಅವಘಡದಿಂದ ಸುಮಾರು 10 ರಿಂದ 12 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಶಾಲೆಯ ಸಹಾಯಕ ನಿರ್ದೇಶಕ ನಾಗರಾಜು ತಿಳಿಸಿದರು. ಮಾತಾಡಿ ಸರ್. ಕ್ರೀಡಾ ಶಾಲೆಯ ಕ್ರೀಡಾ ನಿಲಯದಲ್ಲಿ ಮಾತಾಡಿ ಸರ್. ಕ್ರೀಡಾ ಶಾಲೆಯ ಕ್ರೀಡಾ ನಿಲಯದಲ್ಲಿ ತುಮಕೂರಿನ ಎನ್ಆರ್ ಕಾಲೋನಿಯ ಸಮುದಾಯ ಭವನದಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ತುಮಕೂರು ನಗರ ಬ್ಲಾಕ್ ಕಾಂಗ್ರೆಸ್ 2 ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಇತರೆ ಪಕ್ಷಗಳಲ್ಲಿದ್ದ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಎನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮಾತನಾಡಿ, ಬರುವ ವಿಧಾನಸಭೆ ಚುನಾವಣೆಯಲ್ಲಿ ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲು ಶ್ರಮಿಸಬೇಕೆಂದು ತಿಳಿಸಿದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೆ ತಂದ ಯೋಜನೆಗಳನ್ನು ಜನರಿಗೆ ತಿಳಿಸಬೇಕೆಂದು ಹೇಳಿದರು. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹಮದ್ ಮಾತನಾಡಿ, ಕಾರಣ ಏನಪ್ಪ ಅಂದ್ರೆ ಶಿವಾಜಿ ಅವರು ಹೇಳಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಇತಿಹಾಸ ಇದೆ. 1885ರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಯಿತು. ಆ ಕಾಲದಲ್ಲಿ ಬ್ರಿಟಿಷರು ನಮ್ಮನ್ನು ಆಳ್ತಿದ್ರು. ನಾವೆಲ್ಲ ಶೋಷಿತ ವರ್ಗದ ಜನರು, ನಮ್ಮ ಜೊತೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಶೋಷಿತರ, ದಮನಿತರ, ಅಲ್ಪಸಂಖ್ಯಾತರ ಪರವಾಗಿ ಯೋಜನೆಗಳನ್ನು ರೂಪಿಸಿ ಎಲ್ಲರಿಗೂ ಸಮಾನವಾದ ಬದುಕನ್ನು ತಂದು ಕೊಡ ಪ್ರಯತ್ನದಲ್ಲಿ 1885ರಂದು ಕೂಡ ಪ್ರಯತ್ನ ಆಗ್ತಾ ಬರ್ತಾ ಇದೆ. ದುರಾದೃಷ್ಟ ಏನಂದ್ರೆ ಇವತ್ತಿಗೂ ಕೂಡ ನಮ್ಮ ಸ್ಥಿತಿಗತಿಗಳು, ನಮ್ಮ ಜೀವನ ಹಸನಾಗಿಲ್ಲ, ನಾವು ಅಭಿವೃದ್ಧಿ ಹೊಂದಿಲ್ಲ, ಎಲ್ಲರೂ ಸಾಕ್ಷರವಾಗಿಲ್ಲ, ಆರೋಗ್ಯ ಭಾಗ್ಯ ಎಲ್ಲರಿಗೂ ದೊರಕಲಿಲ್ಲ, ಮತ್ತು ನಾವು ಕೂಡ ಸಮಾಜದಲ್ಲಿ ಮುಂಚೂಣಿಗೆ ಬರೋಕ್ಕಾಗಲಿಲ್ಲ. ಬೇರೆ ಜನಾಂಗಗಳಿಗೆ ಹೋಲಿಸ್ಕೊಂಡ್ರೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಈಗಲೂ ಕೂಡ ನಾವು ಹಿಂದುಳಿದಿದ್ದೀವಿ. ದಲಿತರು ಮತ್ತು ಮುಸ್ಲಿಮರು ಸಮಾಜದಲ್ಲಿ ಮುಂಚೂಣಿಗೆ ಬರಲು ಸಾಧ್ಯವಾಗುತ್ತಿಲ್ಲ, ಶಿಕ್ಷಣದ ಕೊರತೆಯು ಪ್ರಮುಖ ಕಾರಣವೆಂದರು.
ಕಾಂಗ್ರೆಸ್ ಪಕ್ಷವು ಶೋಷಿತರ ಅಲ್ಪಸಂಖ್ಯಾತರ ಪರವಾಗಿದೆ ಎಂದರು. ಸೇರ್ಪಡೆ ಆಗುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಬದಲಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ. ಆತ್ಮೀಯರೇ, ಈಗಾಗಲೇ ನಮ್ಮೆಲ್ಲರೂ ಹಿರಿಯರೆಲ್ಲ ಹೇಳಿದ್ದಾರೆ. ಅದರಲ್ಲೂ ಮಾತನಾಡಲು ಬಂದಾಗ ಭಾರತೀಯವರು ಭಾಷಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಹಿಂದುಳಿದು ಬರೆದವರು, ಅಲ್ಪಸಂಖ್ಯಾತರು, ದೀನದರಿದ್ರು ಯಾಕೆ ಓಟ್ ಕೊಡಬೇಕಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮ್ಮ ನಾಯಕರುಗಳು ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಜಿಲ್ಲೆಯ ನಮ್ಮೆಲ್ಲರ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಸ್ಪಷ್ಟ ಸಂದೇಶವನ್ನ ಈಗಾಗಲೇ ಅವರು ನಮಗೆ ಕೊಟ್ಟಿದ್ದಾರೆ. ಕಳೆದ ಅವಧಿಯಲ್ಲಿ 2013-18 ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದರು, ಹಿರಿಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದರು. ಆ ಸಮಯದಲ್ಲಿ ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ, ಹಿಂದುಳಿದವರಿಗೆ ಅನೇಕ ಯೋಜನೆಗಳನ್ನು ಆಗಿದ್ದರು. ಇವತ್ತು ಮುಖ್ಯವಾಗಿ SCPTSP ಅನುದಾನ ಈ ಹಿಂದೆ ವರ್ಷ ಅಧ್ಯಕ್ಷನೇ March 30 ಅಧ್ಯಕ್ಷನೇ April 1 ಆ ಅನುದಾನ ಏನಾದರೂ ಉಳಿಕೆಯಾಗಿದ್ದರೆ ಆ ಉಳಿಕೆ ಅನುದಾನವನ್ನು ಬೇರೆ ಇಲಾಖೆಗಳಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾಧ್ಯಕ್ಷ ನಿಂಗರಾಜ್, ಮುಖಂಡರಾದ ಅತೀಕ್ ಅಹಮದ್, ಶಿವಾಜಿ, ಡಾಕ್ಟರ್ ಫರಹಾನಾ ಬೇಗಂ, ಶಿವಪ್ರಸಾದ್, ಮಾರುತಿ ಅಧ್ಯಕ್ಷ ಹರಿಪುರುಷೋತ್ತಮ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಅಟಿಕಾ ಬಾಬು ತುಮಕೂರು ಕೊಳಗೇರಿ ಸಮಿತಿಗೆ ಭೇಟಿ ನೀಡಿ ಎದುರಾಗುವ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ನಗರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದು ಕೊಳಗೇರಿಯಲ್ಲಿರುವ ದಲಿತರು ಮತ್ತು ಅಲ್ಪಸಂಖ್ಯಾತರು ಬೆಂಬಲಿಸುವಂತೆ ಮನವಿ ಮಾಡಿಕೊಂಡರು. ತುಮಕೂರು ಜಿಲ್ಲೆಯಲ್ಲಿ ಕೊಳಗೇರಿ ನಿವಾಸಿಗಳನ್ನ ಕಳೆದ 23 ವರ್ಷಗಳಿಂದ ಸಂಘಟಿಸುತ್ತಿರುವ ತುಮಕೂರು ಕೊಳಗೇರಿ ಸಮಿತಿ ಹಲವಾರು ಬಡವರ ಮತ್ತು ಸ್ಲಂ ಜನರ ಪರವಾಗಿರುವ ಹೋರಾಟಗಳನ್ನ ಮತ್ತು ಸಾಧನೆಗಳನ್ನ ಗಮನಿಸಿ ನಾನು ನಿಮ್ಮ ಸಂಘದ ಕಚೇರಿಗೆ ಭೇಟಿ ನೀಡಿದ್ದೇನೆ. ನಾನು ಸಹ ಸ್ಲಂನಲ್ಲಿ ವಾಸ ಮಾಡಿ ಮನೆ ಇಲ್ಲದವರ ಬದುಕಿನ ಅನುಭವವನ್ನ ಪಡೆದುಕೊಂಡಿದ್ದೇನೆ. ಹಣಕ್ಕಾಗಿ ನಾನು ರಾಜಕೀಯಕ್ಕೆ ಬಂದಿಲ್ಲ. ಇದುವರೆಗೂ ನ್ಯಾಯಕ್ಕಾಗಿ ಹೋರಾಟ ಮಾಡುವ ನಮ್ಮ ಸಮುದಾಯಗಳು ಅಧಿಕಾರ ಪಡೆಯಬೇಕೆನ್ನುವ ಆಶಯದಿಂದ ಬಂದಿದ್ದೇನೆ. ನಾನು ತುಮಕೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದು ಪಕ್ಷದ ಬಗ್ಗೆ ಗೊಂದಲವಿದೆ, ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಅಂತ ಹೇಳಿದರು. ನೋಡಿಯಮ್ಮ, ಫಸ್ಟು 5 ನಿಮಿಷ ನಾನು ನನ್ನ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಹಿಂದುಳಿದ ದಲಿತ ಕುಟುಂಬದಿಂದ ಬಂದಿರೋ. ನಾನು ಬಡತನದಿಂದ ಬಂದಿರೋ. ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ನಮ್ಮ ಊರಲ್ಲಿ ಮನೆ ಕೂಡ ಇದ್ದಿದ್ದ ವ್ಯಕ್ತಿಗಳು ಇದ್ದಾರಂದ್ರೆ ಅದು ಎರಡೇ ಜಾತಿಗೆ ಸೀಮಿತ ಜನ. ಒಬ್ಬರು ದಲಿತರು, ಇಲ್ಲ ಮುಸಲ್ಮಾನ್. ಇವ್ರದ್ದು ಮನೆಯೇ ಇಲ್ಲ. ಒಂದು ಬಾಡಿಗೆ ಮನೆ ಇರಬೇಕು, ಇಲ್ಲಾಂದ್ರೆ ಸ್ಲಮ್. ಸ್ಲಮ್ಮಲ್ಲಿ ತುಂಬೋಗಿರೋ ಜನ ಈ ಎರಡೇ ಜಾತಿಗಳು. ಅಂಥ ಕುಟುಂಬದಿಂದಲೇ ಬಂದಿರೋ ನಾನು ಕೂಡ. ಅರ್ಥ ಆಯ್ತಲ್ಲ, ಮನೆ ಇಲ್ದಿರೋ ಕಷ್ಟಗಳು ಎಂಥ ಕಷ್ಟ ಅಂತ ನನಗೆ ಅರಿವಿದೆ. ಅರ್ಥ ಆಯ್ತಲ್ಲ, ಮನೆ ಇಲ್ದಿರೋ ಕಷ್ಟ ಎಂಥ ಕಷ್ಟ ಅಂತ ನನಗೆ ಅರಿವಿದೆ. ಅಂಥ ಕುಟುಂಬದಿಂದಲೇ ಬಂದಿರೋ. ನಮ್ಮ ಅಮ್ಮ ಹೇಳಿದ್ರು ಓಟ್ ಹಾಕಿ 5 ವರ್ಷಕ್ಕೆ ಒಂದ್ಸತಿ ಬರ್ತಾರೆ, ಆಮೇಲೆ ಓಡಾಗ್ತಾರೆ ಅಂತ. ಅಂಥ ವ್ಯಕ್ತಿ ಯಾರಂದ್ರೆ ಮೇಲ್ಮಟ್ಟದಲ್ಲಿ ಬದುಕಿ ಮೇಲ್ಮಟ್ಟದಿಂದ ಬಂದಿರೋರು. ನಾನು ನಿಮ್ಮ ಜಾತಿಯಲ್ಲೇ ಹುಟ್ಟು, ನಿಮ್ಮ ಕುಲದಲ್ಲೇ ಹುಟ್ಟು, ನಾನು ಬಂದಿರೋರು. ನನಗಂಥವ್ರ ಕಷ್ಟ ಹೇಳಂತ ಅರಿವಿದೆ. ನಾನು ಓಡೋರು ನನ್ನ ನನ್ನನ್ನು ನಿಮ್ಮವಳಾಗಿ ನಿಲ್ಸ್ಕೊಂಡು, ನಿಮ್ಮವಳಾಗಿ ನಿಮ್ಮ ಪರ ಇರೋಣ ಅಂತ ಅನಿಸ್ಕೊಂಡು ನನಗೆ ಕೈ ಹಿಡೀರಿ. ತುಮಕೂರಲ್ಲಿ ಇರುವ ಒಬ್ಬೊಬ್ಬರು ಕೂಡ ಮನೆ ಇಲ್ಲ, ಮನೆ ಇಲ್ದಿದ್ದಾರೆ, ಸ್ವಂತ ಮನೆ ಇಲ್ಲ ಅಂತ ಒಂದು ಇರೋದನ್ನ ನಾನು ನಿರ್ಮೂಲ ಮಾಡ್ತೀನಿ. ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯ ಮುಖಂಡರಾದ ಎ ನರಸಿಂಹಮೂರ್ತಿ ಮಾತನಾಡಿ, ನಮ್ಮ ಪದಾಧಿಕಾರಿಗಳ ಸಭೆ ನಡೆಯುವ ಸಂದರ್ಭದಲ್ಲಿ ತುಮಕೂರು ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿತ ಅಭ್ಯರ್ಥಿಯಾದ ಬಾಬು ಅವರು ಆಕಸ್ಮಿಕ ಭೇಟಿ ನೀಡಿ ಬೆಂಬಲ ಕೋರಿದ್ದು, ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ಪಕ್ಷವನ್ನು ಪ್ರತಿನಿಧಿಸುತ್ತಾರೆ ಎನ್ನುವುದರ ಬಗ್ಗೆ ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಪಡೆದು ತೀರ್ಮಾನ ಕೈಗೊಳ್ತೀವಿ. ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸುವ ಮತ್ತು ಸ್ಲಂ ಜನರನ್ನ ಸಮುದಾಯವಾಗಿ ಶಕ್ತಿಯಾಗಿ ನೋಡುವವರನ್ನ ಭವಿಷ್ಯದಲ್ಲಿ ಬೆಂಬಲಿಸಲಾಗುವುದು ಎಂದರು. ಇವತ್ತು ಸಂಘಟನೆ ನಮ್ಮ ಕಡೆ ಸುಮಾರು ಜನ ಬದುಕ್ತಾ ಇದ್ದೀವಿ, ಸಂಘಟನೆ ಮುಖಾಂತರವಾಗಿ ಹೋಗ್ತಾ ಇದ್ದೀವಿ. ಹಾಗಾಗಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂತ ಒಂದು ಸರ್ವರಿಗೂ ಸಮಪಾದ ಸಮಬಾಳು ಆಶಯ ಏನಿದೆ
ಆಶಯ ಈಡೇರಿಸಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಇವತ್ತು ಇವೆಲ್ಲ ಒಂದು ಪ್ರಕ್ರಿಯೆಗಳಾಗ್ತಾ ಇದ್ದಾವೆ. ಖಂಡಿತವಾಗ್ಲೂ ಸಹ ಇವತ್ತು ಏನು ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಆ ಶೆಡ್ ಅನ್ನು ತ್ವರಿತವಾಗಿ ನಮ್ಮಲ್ಲೇ ಜಾಬೀರ್ ಖಾನ್ ಅವರು ಇದ್ದಾರೆ. ಜಾಬೀರ್ ಖಾನ್ ಅವರು ಅದಕ್ಕೆ ಎಕ್ಸ್ಪರ್ಟ್, ಅವರು ಒಂದಷ್ಟು ಈ ಶೆಡ್ಗಳನ್ನು ನಿರ್ಮಿಸ್ತಕ್ಕಂಥ ಒಂದು ಎಕ್ಸ್ಪರ್ಟ್ ಇದ್ದಾರೆ. ಅವ್ರಿಗೆ ಅದನ್ನ ಹಸ್ತಾಂತರ ಮಾಡಿ ಅದನ್ನ ಮುಂದುವರಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಅಣ್ಣರವರು. ಇನ್ನು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಜಾಬೀರ್ ಖಾನ್, ಕಣ್ಣನ್, ದೊಡ್ಡರಂಗಯ್ಯ, ಸುಧಾ, ತಿರುಮಲ ಇತರರು ಪಾಲ್ಗೊಂಡಿದ್ರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಬನಶಂಕರಿ ನಗರದ ಮನೆ ಮಾಲೀಕ ಬಾಡಿಗೆದಾರರಿಂದ ಅಡ್ವಾನ್ಸ್ ಅನ್ನು ಪಡೆದು ಅಷ್ಟು ಸಾಲದೆಂಬಂತೆ ಬ್ಯಾಂಕಿನಲ್ಲಿಯೂ ಮನೆಯ ಮೇಲೆ ಸಾಲ ಪಡೆದು ಈಗ ಸಾಲ ತೀರಿಸಲಾಗದೆ ಬ್ಯಾಂಕಿನವರ ಪ್ರಶ್ನೆಗೆ ಉತ್ತರ ಕೊಡಲಾಗದೆ ಇದ್ದು ಬಾಡಿಗೆದಾರರು ಆತಂಕ ಪಡುವಂತಾಗಿದೆ. ತುಮಕೂರಿನ ಬನಶಂಕರಿಯ 3ನೇ ಅಡ್ಡ ರಸ್ತೆಯಲ್ಲಿ ಮಂಜುನಾಥ್ ಎಂಬುವರಿಗೆ ಸೇರಿದ ಕಟ್ಟಡಗಳಲ್ಲಿ ಸುಮಾರು 35ಕ್ಕೂ ಹೆಚ್ಚು ಮನೆಗಳನ್ನು ಬಾಡಿಗೆಗೆ ಕೊಟ್ಟಿದ್ದು ಈ 35 ಮನೆಗಳಿಂದ ಸುಮಾರು 70 ಲಕ್ಷ ರೂಪಾಯಿಯನ್ನ ಅಡ್ವಾನ್ಸ್ ಆಗಿ ಪಡೆದುಕೊಂಡಿರುತ್ತಾರೆ. ಆದರೆ ಈ ಮನೆಯ ಮಾಲೀಕ ಮಂಜುನಾಥ್ ವಿವಿಧ ಬ್ಯಾಂಕುಗಳಲ್ಲಿ ಸುಮಾರು 2.5 ಕೋಟಿಗೂ ಹೆಚ್ಚು ಸಾಲವನ್ನ ಈ ಕಟ್ಟಡವನ್ನ ಒತ್ತೆಯಾಗಿಟ್ಟು ಮಾಡಿಕೊಂಡಿದ್ದು ಸರಿಯಾಗಿ ಸಾಲ ತೀರಿಸದೇ ಇದ್ದ ಕಾರಣ ಈಗ ಬ್ಯಾಂಕಿನವರು ಬಂದು 35 ಮನೆಗಳನ್ನ ಖಾಲಿ ಮಾಡಬೇಕೆಂದು ಮನೆಯಲ್ಲಿರುವ ಬಾಡಿಗೆದಾರರಿಗೆ ಒತ್ತಡ ಹಾಕುತ್ತಿದ್ದಾರೆ. ಸುಮಾರು 6 ತಿಂಗಳ ಹಿಂದೆಯೂ ಕೂಡ ಇದೇ ರೀತಿ ಬ್ಯಾಂಕಿನವರು ಒತ್ತಡ ಹಾಕಿ ರಾತ್ರೋರಾತ್ರಿ 35 ಕುಟುಂಬಗಳನ್ನ ಹೊರಹಾಕಿ 10 ದಿನಗಳ ಕಾಲ ಬೀದಿಗೆ ನೂಕಿದ್ದರು. ನಂತರ ಸ್ವಲ್ಪ ಹಣ ಕಟ್ಟಿದ ಮಂಜುನಾಥ್ ಮತ್ತೆ ಬಾಡಿಗೆದಾರರಿಗೆ ಮನೆಯಲ್ಲಿ ಇರಲು ಅವಕಾಶ ಮಾಡಿಕೊಟ್ಟಿದ್ದ. ಆದರೆ ಈಗ ಮತ್ತೆ ಈ ಸಾಲವನ್ನು ಕಟ್ಟದೆ ಇರೋದ್ರಿಂದ ಬ್ಯಾಂಕಿನವರು ಪ್ರತಿದಿನ ಬಂದು ಮನೆ ಖಾಲಿ ಮಾಡುವಂತೆ ಬಾಡಿಗೆದಾರರಿಗೆ ಒತ್ತಡ ಹಾಕುತ್ತಿದ್ದಾರೆ. ಈಗ ಬಾಡಿಗೆದಾರರಿಗೆ ಹಣವನ್ನ ವಾಪಸ್ ಕೊಡದೆ ಮನೆ ಖಾಲಿ ಮಾಡಿ ಎನ್ನುತ್ತಿರುವುದರಿಂದ ಬಾಡಿಗೆದಾರರು ಮತ್ತೆ ಬೀದಿಗೆ ಬೀಳುವ ಆತಂಕದಲ್ಲಿದ್ದಾರೆ. ಆದರೆ ಮಂಜುನಾಥ್ ಮಾತ್ರ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬೇರೆ ಕಡೆ ಮನೆ ಮಾಡಿಕೊಂಡು ತಲೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾನೆ. ಇಂದು ಪೊಲೀಸರ ನೆರವಿನಿಂದ ಮಂಜುನಾಥನ ಸ್ಥಳಕ್ಕೆ ಕರೆಯಿಸಿ ಬಾಡಿಗೆದಾರರು ತಮ್ಮ ಹಣವನ್ನ ವಾಪಸ್ ಕೊಡುವಂತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲದಕ್ಕೂ ರೆಡಿ ಇದೀವಿ ಸರ್, ಯಾಕೆಂದ್ರೆ ಬ್ಯಾಂಕ್ ಅವ್ರು ನಾಳೆ ಬರ್ತಾ ಇದ್ದಾರೆ, ನಮ್ಮ ನೀಚೆ ಆಗ್ತಾ ಇದ್ದಾರೆ, ನಮಗೆ ದಾರಿ ಇಲ್ಲ, ಬೇರೆ ಮನೆಗಳು ಮಾಡ್ಕೊಂಡು ಹೋಗಿ ನಮ್ಗೆ ಅಡ್ವಾನ್ಸ್ ಇಲ್ಲ, ನಮಗೆ ಸಾಯ್ತಿ ದಾರಿ ಇರೋದು. ಮನೆಯ ಮಾಲೀಕ ಮಂಜುನಾಥ್ ಮಾತನಾಡಿ ಬ್ಯಾಂಕಿನವರೊಂದಿಗೆ ಮಾತನಾಡಿ ಇಂದು ಸಮಸ್ಯೆ ಬಗೆಹರಿಸಿಕೊಡಲಾಗುವುದೆಂದು ತಿಳಿಸಿದರು. ಸರ್, ಇಲ್ಲಿ ಎಷ್ಟು ಮನೆಗಳಿದೆ? ಏನ್ ಸರ್ ಇಲ್ಲಿ ತೊಂದರೆ ಆಗಿರೋದು? ಈಗ ಏನಿಲ್ಲ, ಮನೆ ಕಟ್ತಾ ಇದ್ವು, ಮನೆ ಕಟ್ಟಿದಾಗ ನಾವು ಎಲ್ಲ ಬಾಡಿಗೆ ಕೊಡ್ಬೇಕು ಅಂತ ನಾವು ಮಾಡ್ಕೊಂಡಿದ್ವಿ. ಭೋಗ್ಯ ಅಂತ ಬಂದ್ರು ನಾವು ಬೇಡ ಅಂತ ಹೇಳಿಲ್ಲ, ಭೋಗಿ ತಗೊಂಡು ಮನೆಗೆ ಬಂಡವಾಳ ಹಾಕಿ ಮನೇನು ಕಟ್ಬಿಟ್ವು. ಎಲ್ಲ ಫಿನಿಶಿಂಗ್ ಆಯ್ತು. ಈ ಮನೆ ಎತ್ತು, ಈ ಮನೆ ದುಡ್ಡು ತಗೊಂಡು ಆ ಮನೆ ಎತ್ತು, ಅದನ್ನು ತಗೊಂಡು ಇನ್ನೂ ಮನೆ ಎತ್ತು. ಯಾವ ದುಡ್ಡೇನು ಯಾರು ಬಿಟ್ಟೋಗಿರಲಿಲ್ಲ, ನಮ್ಮ ದುಡ್ಡು ನಮ್ಮ ದುಡ್ಡು ದುಡ್ಡು ಎಲ್ಲ ಇಲ್ಲ. ನಮ್ಮ ನಾವು ಪಕ್ಕ ಹಾಲಿನ ವ್ಯಾಪಾರಿ ಮಾಡಿದ್ರು. ನಾವು ನಾವು 35 ಸೀನಿಯರ್ಸ್ ಕಟ್ಟಿ ಹಾಲು ಮಾಡ್ತಿದ್ದವ್ರು, ಇದೆಲ್ಲ ಹಸು ಕಟ್ಟಿ ಜಾಗ ಅಂತಂದ್ರೆ ಸರಿ ಆಯ್ತು. ಇವ್ರಿಗೆ ಆಚೆ ಆಗ್ತಾರ ಬ್ಯಾಂಕರು, ಏನು ಕಾರಣ? ಬ್ಯಾಂಕ್ ಆಚೆ ಆಗ್ತೀವಿ ಅಂತಂದರೆ ಅವ್ರಿಗೆ ಅಪ್ಡೇಟ್ ಮಾಡಿರಲಿಲ್ಲ. ನಾವು ಅಪ್ಡೇಟ್ ಮಾಡಂತಂದರೆ ನಮಗೆ ಸ್ವಲ್ಪ ನಮ್ಮದು ಬೇರೆ ಕಡೆಗೆ ಮಟ್ಟ ಮಾಡಿತ್ತು ಕೊರೋನಾದಲ್ಲಿ. ಆ ದುಡ್ಡು ಸ್ಪಷ್ಟಕ್ಕಾಯ್ತು, ನಮ್ದು ಆ ದುಷ್ಟಕ್ಕಾಯ್ತು, ಬ್ಯಾಂಕ್ ಕಟ್ಟಕ್ಕೆ ಬಂದಿದ್ದಾಯ್ತು. ಇಂಥ ಬ್ಯಾಂಕ್ನವರು ರಾತ್ರಿ ಟೈಮ್ ಏನೇ ಇರಲಿ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಮನೆ ಮಾಲೀಕ ಮತ್ತು ಬ್ಯಾಂಕಿನ ಸಿಬ್ಬಂದಿಗಳ ನಡುವಿನ ಕಿತ್ತಾಟದಲ್ಲಿ ಬಾಡಿಗೆದಾರರು ಮಾತ್ರ ಪರದಾಡುವಂತಾಗಿದೆ. ಚೇತನ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಹೆಗ್ಗೆರೆ ಬಳಿಯ ಅಗಲಕೋಟೆಯ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಕರದಿಂದ ಜರುಗಿತು. ಬೆಳಗ್ಗೆಯಿಂದಲೂ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳು ದೇವರಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ನಂತರ ಸಂಜೆ ವಿವಿಧ ಕಲಾ ತಂಡಗಳೊಂದಿಗೆ ತಾಯಿಯ ಉತ್ಸವ ಮೂರ್ತಿಯನ್ನು ಅಗಲಕೋಟೆಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಸಿಬ್ಬಂದಿಗಳು, ಭಕ್ತಾದಿಗಳು ಹಾಗೂ ಅಗಲಕೋಟೆಯ ಗ್ರಾಮಸ್ಥರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ಜರುಗಿತು.
ನಮಗೆ ಇವತ್ತು ನಮ್ಮ ಗ್ರಾಮದಲ್ಲಿ ನಾನು ಒಳಿತು ಪಡ್ತವನು ಅಂದ್ರೆ ಮೊದಲನೇ ನಾನೇ. ಇವತ್ತು 10 ತಿಂಗಳಿಂದೆ ನಾನು ಮನೆ ಕಟ್ಟಬೇಕು ಅಂತ ಹೇಳಿ ತಾಯಿನ ಆರಾಸ್ಕೊಂಡು ಬಂದೆ. ಇವತ್ತು 10 ದಿನ 1ನೇ ತಾರೀಕು ಗೃಹ ಪ್ರವೇಶ. ಆ ತಾಯಿ ಆ ಥರ ನನಗೆ ಅನುಕೂಲತೆ ಮಾಡೋದು ತಾಯಿ ತಪ್ಪಾಗ್ಬಿಡ್ದು ಇವತ್ತು ಎಲ್ಲ ವಿಚಾರದಲ್ಲೂ ನನಗೆ ಅನುಕೂಲ ಮಾಡಿಕೊಟ್ಟಂತ ನಿಮ್ಮ ತಾಯಿಗೆ ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ಅಂತ ಹೇಳಿ ಗ್ರಾಮಸ್ಥರು. ತುಮಕೂರಿನ ಕನ್ನಡ ಭವನದಲ್ಲಿ ಡಾಕ್ಟರ್ ಶಿವಣ್ಣ ತಿಮ್ಲಾಪುರ ರಚಿಸಿರುವ ಅಹಿಂಸಾ ಮಾರ್ಗ ಮತ್ತು ಮಾತಂಗಿ ಕುಲಕಥನ ಕೃತಿಗಳ ಬಿಡುಗಡೆ ಕಾರ್ಯಕ್ರಮವನ್ನು ಸಾಹಿತಿ ಎಸ್ಜಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ತುಮಕೂರಿನ ಕನ್ನಡ ಭವನದಲ್ಲಿ ದರ್ತೈಶ್ರೀ ಕಲ್ಚರಲ್ ಟ್ರಸ್ಟ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಶಾಖೆ, ತುಮಕೂರು ವಿವಿ ಕನ್ನಡ ಅಧ್ಯಾಪಕರ ಒಕ್ಕೂಟ, ಸ್ಟೂಡೆಂಟ್ ಬುಕ್ ಕಂಪನಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಶಿವಣ್ಣ ತಿಮ್ಲಾಪುರ ರಚಿಸಿರುವ ಅಹಿಂಸಾ ಮಾರ್ಗ ಮತ್ತು ಮಾತಂಗಿ ಕುಲಕಥನ ಕೃತಿಗಳನ್ನ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ದೇವನೂರು ಮಹಾದೇವ ಅವರು ಎದೆಗೆ ಬಿದ್ದ ಅಕ್ಷರ ಮತ್ತು ನೆಲಕ್ಕೆ ಬಿದ್ದ ಬೀಜ ಎಂದಾದರೊಂದು ದಿನ ಮೊಳಕೆ ಹೊಡೆಯುತ್ತದೆ ಎಂದು ಹೇಳುತ್ತಾರೆ. ಇದು ಸತ್ಯ. ಆದರೆ ನನ್ನ ದೃಷ್ಟಿಯಲ್ಲಿ ಇದು ಅರ್ಧ ಸತ್ಯದಂತೆ ಕಂಡು ಬರುತ್ತದೆ ಎಂದು ಹೇಳಿದರು. ನಮಗಿಂತ ಅವರು ಅಕ್ಷರಸ್ಥರು, ನಾವು ಈ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನಕ್ಷರಸ್ಥರು. ಆ ದೃಷ್ಟಿಯಿಂದಾಗಿ ನನ್ನ ಈ ವಯೋ ಮಿತಿಯ ಕಣ್ಣಿಗೆ ಮೊಬೈಲ್ ರೀಡಿಂಗ್ ಇದೆಯಲ್ಲ, ಅದು ತುಂಬ ತ್ರಾಸದಾಯಕವಾಗಿದೆ. ಹೀಗಾಗಿ ನಾನು ಕೃತಿ ಓದದೆ ಈಗ ಮಾತನಾಡೋದಿದೆಯಲ್ಲ, ಇದು ಸ್ವಲ್ಪ ಕೃತಿಗಳಿಗೆ ಖಂಡಿತ ಅನ್ಯಾಯ ಮಾಡೋಕೆ ಹೋಗಲ್ಲ. ಯಾಕೆಂದರೆ ನನಗೆ ಗೊತ್ತು, ಅಹಿಂಸಾ ಮಾರ್ಗವನ್ನು ಕುರಿತಂತೆ ಅವರು ಕಳಿಸಿದಂಥ ಕೆಲವು ಭಾಗಗಳನ್ನು ಓದಿ ಪ್ರತಿಕ್ರಿಯಿಸಿದ್ದೇನೆ. ಅದರ ಜೊತೆಗೆ ಕುತೂಹಲದಲ್ಲಿ ನಾನು ಈ ಎರಡು ಲೇಖನಗಳನ್ನು ಬಹಳ ಕಷ್ಟಪಟ್ಟು ಓದಿದಂತೆಯೂ ಕೂಡ ಗ್ರಹಿಸಿದ್ದೇನೆ. ತುಂಬ ಸಂತೋಷದ ವಿಷಯ ಅಂತಂದ್ರೆ ನಾವು ಯಾವತ್ತೂ ನಿರಾಶ ಆಗ್ಬೇಕು. ಕೃತಿಗಳನ್ನ ಕುರಿತು ಡಾಕ್ಟರ್ ಹುಲಿಕುಂಟೆ ಮೂರ್ತಿ, ಬರಹಗಾರ ಡಾಕ್ಟರ್ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಮಾತನಾಡಿದರು. ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾ ಶಾಖೆ ಅಧ್ಯಕ್ಷೆ ಮಲ್ಲಿಕಾ ಬಸವರಾಜು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೃತಿಗಳ ಕರ್ತೃ ಡಾಕ್ಟರ್ ಶಿವಣ್ಣ ತಿಮ್ಲಾಪುರ ಮಾತನಾಡಿದರು. ವೇದಿಕೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲ್ ಡಾಕ್ಟರ್ ಟಿಆರ್ ಲೀಲಾವತಿ, ತುಮಕೂರು ವಿವಿ ಕನ್ನಡ ಅಧ್ಯಾಪಕರ ಒಕ್ಕೂಟದ ಡಾಕ್ಟರ್ ಶಿವನಂಜಯ್ಯ, ದರ್ತೈಶ್ರೀ ಕಲ್ಚರಲ್ ಟ್ರಸ್ಟ್ ಅಧ್ಯಕ್ಷ ಎಂ ರಾಮಚಂದ್ರಪ್ಪ, ಉಪನ್ಯಾಸಕ ಕಂಟಲಗೆರೆ ಸಣ್ಣ ಹೊನ್ನಯ್ಯ ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಸರ್ಕಾರದ ಆದೇಶವಿದ್ದರೂ ಹಲವು ಇಲಾಖೆ ಮತ್ತು ಪಂಚಾಯತಿಗಳಲ್ಲಿ ಮಡಿವಾಳ ಮಾಚಿದೇವರ ಭಾವಚಿತ್ರ ಎಡದೆ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದು ಮಡಿವಾಳ ಮಾಚಿದೇವರ ತಾಲೂಕು ಅಧ್ಯಕ್ಷ ಬಿಎನ್ ನರಸಿಂಹಮೂರ್ತಿ ಗೌರಿಬಿದನೂರಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಕು ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಇದ್ದು, ಅಂದು ತಾಲೂಕಿನ ಅನೇಕ ಸರ್ಕಾರಿ ಕಚೇರಿಯಲ್ಲಿ ಮಾಚಿದೇವರ ಭಾವಚಿತ್ರ ಇಡದೆ ಅವರಿಗೆ ಅವಮಾನ ಮಾಡಿದ್ದಾರೆ. ಈ ಬಗ್ಗೆ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲು ನಮ್ಮ ಸಂಘ ನಿರ್ಧಾರ ಮಾಡಿದೆ ಎಂದರು. ಬಿಒ ಆಫೀಸಲ್ಲೂ ಇಲ್ಲ, ಕೆಲವು ಗ್ರಾಮ ಪಂಚಾಯತಿಗಳಲ್ಲೂ ಇಲ್ಲ. ಅಧಿಕಾರಿಗಳು ಸರ್ಕಾರದಿಂದ ಇದು ಘೋಷಣೆ ಮಾಡಿದ್ದಾರೆ, ರಾಷ್ಟ್ರೀಯ ಹಬ್ಬದಲ್ಲಿ ಇದು ಒಂದು ಹಬ್ಬ ಅಂತ, ಆದ್ರೂ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಅಧಿಕಾರಿಗಳು ಉತ್ತರ ಕೊಡಬೇಕು. ತಹಸೀಲ್ದಾರರು, ಎ ಡಿ ಎಲ್ ಮತ್ತು ಇವರು ಕೃಷಿ ಅಧಿಕಾರಿಗಳು ಬಿಟ್ಟರೆ ಅವತ್ತಿನ ದಿವಸ ಯಾವ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಇಲ್ಲ. ನಾವು ಮೊದಲಿಂದ ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಾ ಇದ್ವಿ, ಕೊರೋನಾ ಬಂದಿದ್ದರಿಂದ ಸ್ವಲ್ಪ ಡ್ರಾಪ್ ಆಗಿದ್ವಿ, ಮತ್ತು ಈ ವರ್ಷ ಮತ್ತೆ ಗ್ರ್ಯಾಂಡಾಗಿ ಮಾಡ್ತೀವಿ 28 ಒಳಗಡೆ. ಅಧಿಕಾರಕ್ಕೆ ಯಾಕೆ ನಿರ್ಲಕ್ಷ್ಯ ತೋರ್ತಾ ಇರೋದು ಅಂತ ಹೇಳ್ಬಿಟ್ಟು ಇದುವರೆಗೂ ನಮ್ಗೆ ಉತ್ತರ ಸಿಗ್ತಾ ಇಲ್ಲ. ಒಂದು ವಾರದಿಂದ ನಾವು ಕಾದ್ಕೊಂಡೇ ಇದ್ವಿ. ನಾವೇನು ಕೇಳಿದ್ರು ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ. ನಂತರ ಅಶ್ವಥಪ್ಪ ಮಾತನಾಡಿ, ಮಡಿವಾಳ ಸಮುದಾಯ ಅತ್ಯಂತ ಹಿಂದುಳಿದ ಜನಾಂಗವಾಗಿದೆ. ಈ ಜನಾಂಗ ಮುನ್ನೆಲೆ ತರಲು ಸರ್ಕಾರವು ಅನ್ನಪೂರ್ಣೇಶ್ವರಿ ವರದಿ ತಯಾರಿಸಿದ್ದು, ಇದರಲ್ಲಿ ರಾಜ್ಯದಲ್ಲಿ ನಮ್ಮ ಸಮುದಾಯದ ಸ್ಥಿತಿ ವಿವರ ಇದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ಜನಾಂಗ ಒಂದು ತುತ್ತು ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಮ್ಮ ಜನಾಂಗವನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಹಲವು ವರ್ಷಗಳಿಂದ ನಮ್ಮ ಬೇಡಿಕೆ ಇದೆ. ಅನ್ನಪೂರ್ಣೇಶ್ವರಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ನಮ್ಮ ಒತ್ತಾಯ ಆಗಿದೆ ಎಂದರು. ನಮ್ಮ ಮಡಿವಾಳ ಮಾಚಿ ಜಯಂತಿಯನ್ನು ಎಲ್ಲ ಕಚೇರಿಗಳಲ್ಲೂ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ. ನೀನು ಎಲ್ಲರೂ ಹಾಜರಾಗಬೇಕು, ಒಟ್ಟಾಗಿ ನಾವು ಆಚರಣೆ ಮಾಡಬೇಕು ಅಂತ ಹೇಳ್ಬೋದು.
ಜಾಸ್ತಿ ನೆಗ್ಲಿಜೆನ್ಸಿ ಇಲ್ಲ. ಯಾವ ಅಧಿಕಾರಿಗಳು ಯಾವ ಇಲಾಖೆಯಲ್ಲೂ ಸಹ ಮಾಡಿಲ್ಲ. ಇಲ್ಲಿ ತಾಲೂಕು ಆಫೀಸರ್ ಮಾತ್ರ ಒಂದು ಎರಡೇ ಅಧಿಕಾರಿಗಳು ಎರಡು ಇಲಾಖೆಯವರು ಮಾತ್ರ ಬಂದು ಇದು ಮಾಡಿದ್ದಾರೆ. ಯಾರು ಕೃಷಿ ಇಲಾಖೆಯವರು ಮತ್ತು ಭೂಮಾಪನ ಇಲಾಖೆಯವರು ಬಿಟ್ಟರೆ ಬೇರೆ ಯಾರು ಬಂದಿಲ್ಲ. ಹಾಗೆಯೇ ಬಿಡುಗೂರು ಪಂಚಾಯತಿಯಲ್ಲಿ ಅಲ್ಲಿ ಪಿ ಡಿ ಒ ಮುಸ್ಲಿಮ್ಸ್ ಆಗಿರೋದ್ರಿಂದ ನಮ್ಮ ಇದು ಜಯಂತಿನ ಆಚರಣೆ ಮಾಡಲಿಲ್ಲ. ಅವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ನೆಕ್ಸ್ಟ್ ಮಾರನೇ ದಿನ ಆಚರಣೆ ಮಾಡಿದ್ವಿ. ಫೋಟೋ ಇಟ್ಬಿಟ್ಟು ಆಚರಣೆ ಮಾಡಿಬಿಟ್ಟು ಒಂದು ಫೋಟೋ ವಾಟ್ಸಪ್ ಹಾಕಿದ್ದಾರೆ ಆಚರಣೆ ಮಾಡಿದ್ವಿ ಅಂತ ಹೇಳ್ತಾರೆ. ಇದೆಲ್ಲ ಇದಕ್ಕೆ ನಮ್ಮನ್ನು ಒಂದು ಪಾಸ್ ಇಲ್ಲ ಸಿವರ್ಗೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಬೇಕು ಇದು ಮಾಡ್ತೀವಿ. ಹಾಗೆಯೇ ನಮ್ಮ ರಾಜ್ಯದಲ್ಲಿ ಸುಮಾರು ಅಂದರೆ 25 ಲಕ್ಷ ಜನಸಂಖ್ಯೆ ನಮ್ಮ ಮಡಿವಾಡಿದ್ದಾರೆ. ಆ ಕಡೆ ಉತ್ತರ ಕರ್ನಾಟಕ ಅಂತೂ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಹಿಂದುಳಿದ ಇದೆ ಹೊರತೋಗಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಡಿವಾಳ ಸಮುದಾಯದ ಮುಖಂಡರಾದ ಶ್ರೀರಾಮ್, ಸುದರ್ಶನ ಬಾಬು, ಕೆಂಪರಾಜು, ನಾರಾಯಣಸ್ವಾಮಿ, ಜಿಲ್ಲಾ ನಿರ್ದೇಶಕಿ ಲಕ್ಷ್ಮಿ, ರವಿಕುಮಾರ್, ರಾಜು, ಗೆದರಿ ಲೋಕಿ, ಚಂದ್ರಣ್ಣ, ರಾಜು ಹಾಗೂ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ನಗರದ ಹಿರೇಬಿದನೂರು ಶ್ರೀ ಗಂಗಮ್ಮ ದೇವಸ್ಥಾನದ ಆವರಣದಲ್ಲಿರುವ ಶ್ರೀ ಭಾಗೀರಥ ಗಂಗಮ್ಮದೇವಿ ವಿಗ್ರಹ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು. ಶ್ರೀ ಭಗೀರಥ ಗಂಗಮ್ಮದೇವಿಗೆ ಗಂಗಾಪೂಜೆ, ಧ್ವಜಾರೋಹಣ, ಗೋಮಾತೆ ಪೂಜೆ, ಮಹಾಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ, ಬ್ರಾಹ್ಮಿ ಲಗ್ನದಲ್ಲಿ ಶ್ರೀ ಭಗೀರಥ ಗಂಗಮ್ಮದೇವಿಯ ಪ್ರತಿಷ್ಠಾಪನೆ, ಪೀಠ ಪ್ರತಿಷ್ಠಾಪನೆ, ಶ್ರೀಚಕ್ರ ಸ್ಥಾಪನೆ, ಹೋಮಗಳು, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ವೆಂಕಟರೆಡ್ಡಿ ಮಾತನಾಡಿ, ಶ್ರೀ ಭಗೀರಥ ಗಂಗಮ್ಮದೇವಿ ತಾಲೂಕಿನ ಜನತೆಗೆ ಒಳಿತು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಗಂಗಾ ಭಗೀರಥಿ ಅಮ್ಮನವರ ಆಶೀರ್ವಾದದಿಂದ ಗ್ರಾಮದಲ್ಲಿ ಗೌರಿಬಿದನೂರು ತಾಲೂಕಿನ ಹಿರೇಬಿದನೂರು ಗ್ರಾಮದಲ್ಲಿ ಗಂಗಾ ಭವಾನಿ ದೇವಸ್ಥಾನದಲ್ಲಿ ಮೆರವಣಿಗೆ ವಿಗ್ರಹ ಮಾತ್ರ ಇತ್ತು. ಆದರೆ ಪ್ರತಿಷ್ಠಾಪನೆ ವಿಗ್ರಹ ಇದುವರೆಗೂ ಇರಲಿಲ್ಲ. ಸುಮಾರು 40 ವರ್ಷಗಳ ಕಾಲದಿಂದ ಪ್ರತಿಷ್ಠಾಪನೆ ಮೆರವಣಿಗೆ ವಿಗ್ರಹದಲ್ಲೇ ಮುಂದುವರ್ಸ್ಕೊಂಡು ಬರ್ತಿದ್ರು. ಸೊ ಕಾರಣಾಂತರಗಳಿಂದ ಊರಿನ ಜನ ಎಲ್ಲ ಒಂದಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಾಗ ಅಮ್ಮನವ್ರನ್ನ ಇವತ್ತು ಬೆಳಗ್ಗೆ 5 ಗಂಟೆಯಲ್ಲಿ ಒಳ್ಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಅರ್ಚಕರ ಸಮೂಹದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಹಿರೇಬಿದೂರಿಗೆ ಮತ್ತು ನಮ್ಮ ಊರಿನವರಿಗೆ ಗ್ರಾಮಸ್ಥರಿಗೆಲ್ಲರಿಗೂ ಮತ್ತು ತಾಲೂಕಿನ ಜನತೆಗೂ ತುಂಬ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಅಮ್ಮ ಗಂಗಾ ಭಗೀರಥ ಅಮ್ಮನ ಪ್ರಾರ್ಥಿಸ್ತಾ ನಡೆಸಿದೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಹಾಗೂ ಪುಟ್ಟಸ್ವಾಮಿ ಗೌಡ, ಕೆಂಪರಾಜು, ಶ್ರೀ ಭಗೀರಥ ಗಂಗಮ್ಮದೇವಿ ಸೇವಾ ಸಮಿತಿ ಹಾಗೂ ಹಿರೇಬಿದನೂರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕಳೆದ ನನ್ನ ಅವಧಿಯಲ್ಲಿ ಕ್ಷೇತ್ರಕ್ಕೆ 16,400 ಮನೆಗಳನ್ನು ತಂದು ಪಕ್ಷ ಜಾತಿ ನೋಡದೆ ಅಭಿವೃದ್ಧಿ ಮಾಡಿದ್ದು ಈ ಬಾರಿ ನನ್ನ ಗೆಲುವಿಗೆ ಸಹಕಾರ ನೀಡುವಂತೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಧುಗಿರಿಯಲ್ಲಿ ಮನವಿ ಮಾಡಿದರು. ತಾಲೂಕಿನ ಮಿಡಗೇಶಿ ಹೋಬಳಿಯ ಚನ್ನಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಡೆದ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಳೆದ ಅವಧಿಯಲ್ಲಿ ನಾನು ಕ್ಷೇತ್ರಕ್ಕೆ 16,400 ಮನೆಗಳು ತಂದಿದ್ದು ಈಗ 5 ವರ್ಷದಲ್ಲಿ ಎಷ್ಟು ಮನೆ ಬಂದಿದೆ ಎಂದು ನೀವೇ ನೋಡಬಹುದು. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದ್ದು ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್, ಮಹಿಳೆಗೆ 2,000 ಹಾಗೂ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿ ನೀಡುತ್ತೇವೆ. ನನ್ನ ಅವಧಿಯಲ್ಲಿ 100% ಬಿಪಿಎಲ್ ಕಾರ್ಡ್ ನೀಡಿದ್ದು ಆದರೆ ಈಗ ಕಾರ್ಡ್ ನೀಡಲು ಸಾಧ್ಯವಾಗುತ್ತಿಲ್ಲ. ತಾಲೂಕಿನ ಯುವಕರು ಬುದ್ಧಿವಂತರಿದ್ದು ಈ ಬಾರಿ ಅಭಿವೃದ್ಧಿಗೆ ಮತ ನೀಡುತ್ತಾರೆ. ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ರೈತರನ್ನ ನಿರ್ಲಕ್ಷಿಸಿ ಕೈಗಾರಿಕೋದ್ಯಮಿಗಳ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡಿರುವುದು ಯಾವ ನ್ಯಾಯ ಅಂತ ಕೆಎನ್ ರಾಜಣ್ಣ ಕಿಡಿಕಾರಿದ್ರು. ಮತ್ತೆ ಹಾಗೇನೆ ಮನೆಗಳಂತೂ ಕೊಟ್ಟಿದ್ದೀವಿ. ಮನೆ ಯಾವ ಕೇಳಿದ್ರು ಮನೆ ಕೊಟ್ಟಿದ್ದೀವಿ. ನಾನು ಪಟ್ಟಿ ಮಾಡಿರೋ ಪ್ರಕಾರ ಈಗಾಗಲೇ ಪಟ್ಟಿ ಮಾಡಿಸಿದ್ದೀನಿ. ಈ ಊರಿಗೆ ಏನೇನು ಆಗ್ಬೇಕಾಗ್ತದೆ ಅಂತ ಚನ್ನಮಲ್ಲಿಯಿಂದ ನೀರ್ಕಲ್ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸೋದು ಅಂತ ಒಂದು ಇಟ್ಕೊಂಡಿದ್ದೀನಿ.
ಮತ್ತೆ ಈ ಮೂರಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಇತರೆ ಸಮುದಾಯದವರಿಗೆ ಸಮುದಾಯ ಭವನಗಳ ಅವಶ್ಯಕತೆ ಇದೆ ಅಂತೇಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತೇಳಿ ಇವತ್ತು ಮಾಹಿತಿ ಇದೆ. ಹಾಗೆಯೇ ಶಾಲೆಗೆ ಹೊಸ ಕಟ್ಟಡ ನಿರ್ಮಿಸಬೇಕು ಅಂತಕ್ಕಂಥದ್ದು, ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಬೇಕು ನಮ್ಮೂರಿಗೆ ಅಂತೇಳಿ, ಮತ್ತು ಶಾಲೆ ವಿದ್ಯಾರ್ಥಿಗಳಿಗೆ ಮತ್ತು ವೃದ್ಧರಿಗೆ ಚನ್ನಮ್ಮನಹಳ್ಳಿಗೆ ಸರ್ಕಾರಿ ಬಸ್ ಸಂಪರ್ಕ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು, ಆಮೇಲೆ ಗ್ರಂಥಾಲಯದ ಕಟ್ಟಡ ಬೇಕು ಅಂತ ಹೇಳಿದ್ದೀನಿ, ಮತ್ತು ಡಿ ಸಿ ಸಿ ಬ್ಯಾಂಕ್ನಿಂದ ಸಾಲ ಬೇಕು ಅಂತ ಹೇಳಿದ್ದೀನಿ. ಮೂರು ಇಷ್ಟು ನಾನು ಈ ಊರಿನಿಂದ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರಾಜು, ಕಳೆದ ಮೂರು ಚುನಾವಣೆಯಲ್ಲೂ ಈ ಗ್ರಾಮ ಕೆಎನ್ಆರ್ಗೆ ಬಹುಮತ ನೀಡಿಲ್ಲ, ಆದರೂ ಶಾಸಕರಾದ ನಂತರ ಅಭಿವೃದ್ಧಿ ಕೆಲಸ ಮಾಡಿದ್ರು. ಯುವಕರ ಶಕ್ತಿಯನ್ನ ಚುನಾವಣೆ ಪ್ರಧಾನವಾಗಿ ಬಳಸಿಕೊಂಡು ಅಭಿವೃದ್ಧಿ ಮಾಡಬೇಕು. ಇದು ರಾಜಣ್ಣನವರ ಕೊನೆಯ ಚುನಾವಣೆಯಾಗಿದ್ದು ಆಶೀರ್ವದಿಸಿದರೆ ಮಂತ್ರಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡಲಿದ್ದಾರೆ ಅಂತ ಹೇಳಿದ್ರು. ಪಂಚಾಯತಿನಲ್ಲಿರ್ಬೋದು, ಗ್ರಾಮ ಪಂಚಾಯತಿನಲ್ಲಿರ್ಬೋದು, ಅಥವಾ ಎಂಎಲ್ಎ ಎಲೆಕ್ಷನ್ ಇರ್ಬೋದು, ಬಹಳಷ್ಟು ಚುನಾವಣೆಗಳಲ್ಲಿ ನಮ್ಗೆ ಇಲ್ಲಿ ನೀಡಿದ. ಆದ್ರೆ ಇವತ್ತು ನಾನು ಧೈರ್ಯವಾಗಿ ಹೇಳ್ತೀನಿ, ಚನ್ನಮ್ಮನಹಳ್ಳಿನಲ್ಲಿ ಕಾಂಗ್ರೆಸ್ ಬಿಟ್ರೆ ಯಾವ್ದು ಬರೋದಕ್ಕೆ ಆಗೋದಿಲ್ಲ ಅಂತ ನನಗೆ ಆ ಧೈರ್ಯ ಬಂದಿದೆ. ನಮ್ಗ ಆ ನಂಬಿಕೆ ಇದೆ, ಆ ವಿಶ್ವಾಸ ಇದೆ. ಯಾಕೆಂದ್ರೆ ಅಂತ ಯುವಕರ ತಂಡ ಇವತ್ತು ಚನ್ನಮ್ಮನಹಳ್ಳಿಯಲ್ಲಿ ರೆಡಿ ಆಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ತೊರೆದ ಗ್ರಾಮ ಪಂಚಾಯತಿ ಸದಸ್ಯರಾದ ಗೋವಿಂದರಾಜು, ಹನುಮಂತರಾಜ್, ಮುಖಂಡ ದೊಡ್ಡ ನರಸಪ್ಪ ಸೇರಿದಂತೆ 15 ಯುವಕರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಇಂದಿರಾ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸಿದ್ದಾಪುರ ರಂಗಶ್ಯಾಮಯ್ಯ, ಬ್ರಹ್ಮ ಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್, ಮಾಜಿ ಅಧ್ಯಕ್ಷ ದೇವರಾಜು, ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದ ಗೋವಿಂದರಾಜು, ಹನುಮಪ್ಪ ಇತರರು ಹಾಜರಿದ್ದರು. ಫಣೀಂದ್ರ ಅಮೋಕ್ ಟಿವಿ, ಮಧುಗಿರಿ. ಸವದತ್ತಿ ತಾಲೂಕಿನ ಮೂರಗೋಡ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಶಾಸಕ ಮಹಾಂತೇಶ್ ಕೌಜಲಿಗೆ ಉದ್ಘಾಟನೆ ಮಾಡಿದರು. ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಶಾಸಕ ಮಹಾಂತೇಶ್ ಕೌಜಲಗಿ, 82 ವರ್ಷಗಳಷ್ಟು ಹಳೆಯ ಕಟ್ಟಡದಲ್ಲಿಯೇ ಗ್ರಾಮ ಪಂಚಾಯಿತಿ ಕಾರ್ಯಗಳನ್ನು ನೆರವೇರಿಸುತ್ತಿದ್ದು, ಆದರೆ ಅಲ್ಲಿ ಸರಿಯಾಗಿ ಕುಳಿತುಕೊಳ್ಳಲು ಸಹ ವ್ಯವಸ್ಥೆ ಇರಲಿಲ್ಲ. ಪದೇ ಪದೇ ಗ್ರಾಮ ಪಂಚಾಯಿತಿಯವರಿಗೆ ಕಟ್ಟಡ ಜೀರ್ಣೋದ್ಧಾರ ಮಾಡುವಂತೆ ಹೇಳುತ್ತಿದ್ದ. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರು ನನ್ನ ಹತ್ತಿರ ಹೊಸ ಕಟ್ಟಡ ನಿರ್ಮಿಸಿಕೊಡುವುದಾಗಿ ಹೇಳಿದಾಗ ಅತ್ಯಂತ ಸಂತೋಷದಿಂದ ಈ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡುವಲ್ಲಿ ಸಹಕಾರ ಮಾಡಿದ್ದೇನೆ ಎಂದರು. ಈರನಗೌಡ, ಶೀಲವಂತರ, ಅಮುಕ್ ಟಿವಿ, ಸವದತ್ತಿ. ಎಲ್ಲ ಸದಸ್ಯರು ಕೂಡಿಕೊಂಡು ಮುರುಗೋಡ ಗ್ರಾಮದಲ್ಲಿ ಇವತ್ತು ನೂತನವಾಗಿ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನು ಕಟ್ಟುವ ಮೂಲಕ ಇವತ್ತು ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಅದು ಉದ್ಘಾಟನೆಯಾಗಿದೆ ಅಂತ ಹೇಳಿಕೆ ಬಹಳ ಸಂತೋಷ ಅಂತ ಇದೆ. ಬಹುಶಃ ಸುಮಾರು 82 ವರ್ಷದ ಹಿಂದೆ ಇದ್ದಂತಹ ಒಂದು ಕಟ್ಟಡದಲ್ಲಿ ಇಲ್ಲಿವರೆಗೆ ಈ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಬಹುಶಃ ಬಹಳ ಒಂದು ದೊಡ್ಡದಾದಂತಹ ಒಂದು ಗ್ರಾಮ, ಆದರೆ ಅಲ್ಲಿ ಒಳಗೆ ಹೋದಕ್ಕೂ ಎಲ್ಲರಿಗೂ ಸಹಿತ ಸರಿಯಾಗಿ ಕುಳಿತುಕೊಳ್ಳುವಂತಹ ಒಂದು ಆಸನದ ಒಂದು ವ್ಯವಸ್ಥೆ ಇರಲಿಲ್ಲ, ಸ್ಥಳದ ಒಂದು ಅಭಾವ. ಮೇಲಿನ ಮೇಲೆ ಹೇಳ್ತಿದ್ದೆ ನಾನು, ಅದಕ್ಕೆ ಜೀರ್ಣೋದ್ಧಾರ ಮಾಡಿರಿ ಅದನ್ನು ಪಂಚಾಯಿತಿ ಬಿಲ್ಡಿಂಗು ಅಂತ ಹೇಳಿ. ಬಹುಶಃ ಒಂದು ಕಡೆ ವಾಲ್ ಭಾಳ ಇದಾಗಿ ಅದಕ್ಕೆ ಅದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ನಂತರ ಸರ್ಕಾರಿ ಅಧಿಕಾರಿಗಳು ಯಾವುದೇ ಸರ್ಕಾರದ ಸೌಲಭ್ಯ ನೀಡಲು ಲಂಚದ ಬೇಡಿಕೆ ಅಥವಾ ದುರಾಡಳಿತ ನಡೆಸಿದರೆ, ಜೊತೆಗೆ ಕರ್ತವ್ಯ ಲೋಪವೆಸಗಿ ಕೆಲಸ ವಿಳಂಬ ಮಾಡಿದಲ್ಲಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಬಹುದು ಎಂದು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಎಸ್ಪಿ ಪವನ್ ನಜ್ಜೂರ್ ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ನಗರದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಚಿಕ್ಕಬಳ್ಳಾಪುರ ಅವರಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಬೇಕು, ಜನರಿಂದ ಬರುವಂತಹ ಅರ್ಜಿಗಳನ್ನು ಸಕಾಲದಲ್ಲೇ ವಿಲೇವಾರಿ ಮಾಡಬೇಕು, ಅದು ತಮ್ಮ ವ್ಯಾಪ್ತಿಗೆ ಬರದೇ ಇದ್ದಲ್ಲಿ ಅಥವಾ ತಮ್ಮಿಂದ ಆ ಕೆಲಸ ಆಗುವುದಿಲ್ಲವೆಂದಾಗ ಅದಕ್ಕೆ ಹಿಂಬರಹ ನೀಡಬೇಕು, ನಿಯಮಾನುಸಾರ ನಿಗದಿತ ಅವಧಿಯಲ್ಲಿ ಕಾನೂನುಬದ್ಧವಾಗಿ ಕೆಲಸ ಮಾಡಿಕೊಡಬೇಕು, ಅರ್ಜಿದಾರರಿಗೆ ಸಮಾಧಾನವಾಗಿ ವಿವರಿಸಿ ಮಾಹಿತಿ ನೀಡಬೇಕು, ಇದನ್ನ ಮಾಡದಿದ್ದರೆ ನಿಮಗೆ ತೊಂದರೆಯಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಓವರ್ಸ್ ಕೊಟ್ಟಿದ್ದೀವಿ ಸರ್, ಹಿಂದೆ ಏನಿತ್ತು ಅದನ್ನು ಸಂಸ್ಥೆಗೆ ಮತ್ತಷ್ಟು ಶಕ್ತಿ ಕೊಟ್ಟು ಈಗ ಹೊಸದಾಗಿ ಜಾರಿಯಾಗಿದೆ. ಸೊ ಈಗ ಸಾರ್ವಜನಿಕರಿಗೆ ತಮ್ಮ ಕಡೆಯಿಂದ ಯಾವ ರೀತಿಯ ಒಂದು ಮೆಸೇಜ್ನ ಹೇಳ್ತೀರಿ ಸರ್ ಜನಗಳಿಗೆ? ಅದೇ ನಾನು ಹಾಗೆ ಮೊದಲನೇ ಹೇಳಿದೆ,
ಮುಂಚೆ ಎ ಸಿ ಬಿ ಆಗಲಿ ಮತ್ತು ಲೋಕಾಯುಕ್ತ ಆಗಲಿ ಅದೇನು ಬೇರೆ ಬೇರೆ ಕನ್ಫ್ಯೂಷನ್ ಇತ್ತು ಈಗ ಏನೇ ಒಂದು ಸರ್ಕಾರದ ಇಲಾಖೆಗೆ ಯಾವುದೇ ಸರ್ಕಾರ ಅಧಿಕಾರಿಗಳ ಬಗ್ಗೆ ಯಾವುದೇ ಸರ್ಕಾರಿ ಸ್ಕೀಮ್ ಬಗ್ಗೆ ನಿಮಗೆ ಲಂಚದ ಬೇಡಿಕೆ ಇಡ್ತಾ ಇದ್ದಾರೆ ಅಥವಾ ಅಲ್ಲಿ ದುರಾಡಳಿತ ನೀಡಿದ್ದಾರೆ ಅಥವಾ ಕರ್ತವ್ಯದಲ್ಲಿ ಲೋಪ ಇದೆ ಅಥವಾ ವಿಳಂಬ ಇದೆ ಸರ್ಕಾರಿ ಕೆಲಸದಲ್ಲಿ ಅಂತ ನಾನು ದಯವಿಟ್ಟು ನಮ್ಮ ಲೋಕಾಯುಕ್ತ ಕಚೇರಿ ಕೊಳ್ಳಾಪುರ ಶಿಕ್ಷಕರು ಡಿ ಎಸ್ ಪಿ ಇದ್ದಾರೆ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ನಮ್ಮ ಗಮನಕ್ಕೆ ತಗೊಂಡು ಅದನ್ನು ನಾವು ಸೂಚನಾ ಫಲಕ ಅಳವಡಿಸಿ ಅಂತೇಳಿ ಕೊಟ್ಟಿದ್ದೀನಿ ಆ ನಂಬರಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ ನಾವು ಅದರ ಬಗ್ಗೆ ಕಾನೂನು ಇನ್ನು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಸರ್ಕಲ್ ಇನ್ಸ್ಪೆಕ್ಟರ್ ಸಲೀಂ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಿಮುನಿರಾಜು, ಗ್ರೇಡ್ ಟು ತಹಶೀಲ್ದಾರ್ ಶ್ರೀನಿವಾಸ್ ನಾಯ್ಡು ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ದಕ್ಷಿಣ ಭಾರತದ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ಭೂನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ತಾಲೂಕಿನ ಉತ್ತರ ದಿಕ್ಕಿನಲ್ಲಿರುವ ಪಾಪಾಗ್ನಿ ನದಿಯ ದಡದಲ್ಲಿರುವ ತಲಕಾಯಿಲ ಬೆಟ್ಟ ಬೋನೀಳ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಜಾತ್ರೆಗೆ ರಾಜ್ಯ ಹಾಗೂ ಜಿಲ್ಲಾ ತಾಲೂಕಿನ ವಿವಿಧ ಗ್ರಾಮಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಶ್ರೀ ವೆಂಕಟರಮಣ ಸ್ವಾಮಿಗೆ ವಿವಿಧ ಬಗೆಯ ಹೂಗಳಿಂದ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಉತ್ಸವ ಮೂರ್ತಿಯನ್ನ ಅಲಂಕೃತಗೊಳಿಸುವ ತೇರಿನಲ್ಲಿ ಇಟ್ಟು ರಥೋತ್ಸವದಲ್ಲಿ ಮೆರವಣಿಗೆ ಮಾಡಲಾಯಿತು. ಭಕ್ತರು ತೇರನ್ನ ಎಳೆದು ಸಂಭ್ರಮಿಸಿದರು. ರಥದ ತುದಿಯಲ್ಲಿರುವ ಕಳಶಕ್ಕೆ ಬಾಳೆಹಣ್ಣು ಎಸೆದು ಇಷ್ಟಾರ್ಥಗಳನ್ನ ಈಡೇರಲೆಂದು ಪ್ರಾರ್ಥಿಸಿದರು. ತಿಂಡಿ ತಿನಿಸುಗಳು, ಬರಗು ಬತ್ತಾಸ್ ಅಂಗಡಿಗಳು, ಮಕ್ಕಳ ಆಟದ ಗೊಂಬೆಗಳ ಅಂಗಡಿಗಳು, ಹೆಂಗಳೆಯರ ಅಲಂಕಾರಿಕ ಆಟಿಕೆ ಸಾಮಾನುಗಳ ಅಂಗಡಿಗಳು ಜಾತ್ರೆಯಲ್ಲಿ ಸೇರಿದ್ವು. ವ್ಯಾಪಾರ ವಹಿವಾಟ ಜೋರಾಗಿ ನಡೆಯಿತು. ಎಬಿಡಿ ಗ್ರೂಪ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಅವರಿಂದ ಜಾತ್ರೆಯಲ್ಲಿ ಬಂದಿದ್ದ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಜೊತೆಗೆ ಯುವ ಶಿವಕಾಂಕ್ಷಿ ಸಂದೀಪ್ ರೆಡ್ಡಿ ಅವರಿಂದ ಭಕ್ತರಿಗೆ ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಅಪಾರ ಭಕ್ತ ಸಾಗರವೇ ಮೊದಲ ದಿನದ ಜಾತ್ರೆಯಲ್ಲಿ ಹರಿದು ಬಂದಿತ್ತು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ನೀಡಲಾಗಿತ್ತು. ಶಾಸಕ ವಿ ಮುನಿಯಪ್ಪ, ಎಬಿಡಿ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ, ಸಹನಾ ರಾಜೀವ್ ಗೌಡ, ಯುವ ಶಿವಕಾಂಕ್ಷಿ ಸಂದೀಪ್ ರೆಡ್ಡಿ ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.